ಪ್ರಯೋಗ ಪೀನಮಸೂರ ವಿಷಯ ಬೆಳಕು ಈ ಪ್ರಯೋಗದಲ್ಲಿ ಪೀನಮಸೂರ ಅಥವಾ ಕಾನ್ವೆಕ್ಸ್ ಲೆನ್ಸ್ ಮೂಲಕ ಬೆಳಕು ಹಾದು ಹೋದಾಗ ಅದು ಹೇಗೆ ವರ್ತಿಸುತ್ತದೆ ಎಂಬುದನ್ನು ಮತ್ತು ಅದರ ಮೂಲಕ ಯಾವ ರೀತಿ ಪ್ರತಿಬಿಂಬಗಳು ರೂಪುಗೊಳ್ಳುತ್ತವೆ ಎಂದು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ಈ ಪ್ರಯೋಗಕ್ಕೆ ಬೇಕಾಗುವ ವಸ್ತುಗಳು ಪೀನಮಸೂರ ಲೆನ್ಸ್ ಸ್ಟ್ಯಾಂಡ್ ಡೆಸ್ಕ್ ಕ್ಯಾಲೆಂಡರ್ ಮೇಣದ ಬತ್ತಿ ಮತ್ತು ಬೆಂಕಿ ಪೊಟ್ಟಣ ಅಳತೆಯ ಟೇಪ್ ಅಳತೆ ಪಟ್ಟಿ ಮತ್ತು ಪೆನ್ಸಿಲ್ ನಾವು ಇಂದು ಕಾನ್ವೆಕ್ಸ್ ಲೆನ್ಸ್ ಅಥವಾ ಪೀನ ಮಸೂರವನ್ನು ಬಳಸುತ್ತಿದ್ದೇವೆ ಇದು ಒಂದು ಗೋಳಿಯ ಮಸೂರವಾಗಿದೆ ಗೋಳಿಯ ಮಸೂರ ಎಂದರೆ ಅದರ ಮೇಲ್ಮೈ ಗೋಳದ ಒಂದು ಭಾಗದಂತೆ ಕಾಣುತ್ತದೆ ಗೋಳಿಯ ಮಸೂರದ ಮಧ್ಯಭಾಗವು ಅದರ ಅಂಶುಗಳಿಗಿಂತ ವಿಭಿನ್ನ ದಪ್ಪವನ್ನು ಹೊಂದಿರುತ್ತದೆ ಅಂಚುಗಳಿಗಿಂತ ಮಧ್ಯದಲ್ಲಿ ದಪ್ಪ ಕಡಿಮೆ ಇರುವ ಗೋಳಿಯ ಮಸೂರವನ್ನು ನಿಮ್ನ ಮಸೂರ ಅಥವಾ ಕಾನ್ಕೇವ್ ಲೆನ್ಸ್ ಎಂದು ಕರೆಯಲಾಗುತ್ತದೆ ಅಂಚುಗಳಿಗಿಂತ ಮಧ್ಯದಲ್ಲಿ ಹೆಚ್ಚು ದಪ್ಪವಿರುವ ಗೋಳಿಯ ಮಸೂರವನ್ನು ಪೀನ ಮಸೂರ ಅಥವಾ ಕಾನ್ವೆಕ್ಸ್ ಲೆನ್ಸ್ ಎಂದು ಕರೆಯಲಾಗುತ್ತದೆ ಮೇಜಿನ ಅಥವಾ ನೆಲದಂತಹ ಸಮದಟ್ಟಾದ ಮೇಲ್ಮೈ ಮೇಲೆ ಇಲ್ಲಿ ತೋರಿಸಿದಂತೆ ಅಳತೆ ಟೇಪ್ ಅನ್ನು ಇರಿಸಿ ಅಳತೆ ಟೇಪ್ ಲಭ್ಯವಿಲ್ಲದಿದ್ದರೆ ನೆಲದ ಮೇಲೆ ಚಾಕ್ಪೀಸ್ ಬಳಸಿ ನೇರ ರೇಖೆಯನ್ನು ಎಳೆಯಿರಿ ಅಥವಾ ಪೆನ್ಸಿಲ್ ಮತ್ತು ಅಳತೆ ಪಟ್ಟಿ ಬಳಸಿ ದೊಡ್ಡ ಕಾಗದದ ಹಾಳೆಯಲ್ಲಿ ರೇಖೆಯನ್ನು ಎಳೆಯಿರಿ ಟೇಪ್ ಅಥವಾ ರೇಖೆಯ ಮಧ್ಯದಲ್ಲಿ ಓ ಎಂಬ ಬಿಂದುವನ್ನು ಗುರುತಿಸಿ ಈಗ ನೀವು ಬಳಸುತ್ತಿರುವ ಮಸೂರದ ಸಂಗಮ ದೂರವನ್ನು ಅದರ ಪ್ಯಾಕೇಜಿಂಗ್ನಿಂದ ಗುರುತಿಸಿ ಈ ಪ್ರಯೋಗದಲ್ಲಿ ನಾವು ಬಳಸುತ್ತಿರುವ ಮಸೂರದ ಸಂಗಮ ದೂರ ಇಪ್ಪತ್ತು ಸೆಂಟಿಮೀಟರ್ ಆಗಿದೆ ಬಿಂದು ಓನ ಒಂದು ಬದಿಯಲ್ಲಿ ಎಫ್ ಒನ್ ಬಿಂದು ಮತ್ತು ಇನ್ನೊಂದು ಬದಿಯಲ್ಲಿ ಎಫ್ ಟು ಬಿಂದುವನ್ನು ಗುರುತಿಸಿ ಎಫ್ ಒನ್ ಮತ್ತು ಓ ಬಿಂದುಗಳ ನಡುವಿನ ಹಾಗೂ ಓ ಮತ್ತು ಎಫ್ ಟು ಬಿಂದುಗಳ ನಡುವಿನ ಅಂತರವು ಮಸೂರದ ಸಂಗಮ ದೂರಕ್ಕೆ ಸಮನಾಗಿರಲಿ ಈ ಸಂದರ್ಭದಲ್ಲಿ ಇದು ಇಪ್ಪತ್ತು ಸೆಂಟಿಮೀಟರ್ ಈಗ ಮಸೂರದ ಎರಡೂ ಬದಿಗಳಲ್ಲಿ ಇನ್ನೂ ಎರಡು ಬಿಂದುಗಳನ್ನು ಅಂದರೆ ಟು ಎಫ್ ಒನ್ ಮತ್ತು ಟು ಎಫ್ ಟು ಅಂತ ಬಿಂದುಗಳನ್ನು ಗುರುತಿಸಿ ಎಫ್ ಒನ್ ಮತ್ತು ಟೂ ಎಫ್ ಒನ್ ಬಿಂದುಗಳ ಹಾಗೂ ಎಫ್ ಟು ಮತ್ತು ಟೂ ಎಫ್ ಟು ಬಿಂದುಗಳ ನಡುವಿನ ಅಂತರವೂ ಸಹ ಮಸೂರದ ಸಂಗಮ ದೂರಕ್ಕೆ ಸಮನಾಗಿರಲಿ ಈ ಸಂದರ್ಭದಲ್ಲಿ ಇದು ಇಪ್ಪತ್ತು ಸೆಂಟಿಮೀಟರ್ ಪ್ರಯೋಗವನ್ನು ಪ್ರಾರಂಭಿಸಲು ಲೆನ್ಸ್ ಸ್ಟ್ಯಾಂಡ್ ಅನ್ನು ಬಿಂದು ಓನಲ್ಲಿ ಇರಿಸಿ ಮತ್ತು ಮಸೂರವನ್ನು ಸ್ಟ್ಯಾಂಡ್ನಲ್ಲಿ ಇರಿಸಿ ಮೇಣದ ಬೆಳಗಿಸಿ ಟು ಎಫ್ ಟು ಮೀರಿ ಕೆಲವು ಸೆಂಟಿಮೀಟರ್ ದೂರದಲ್ಲಿ ಮೇಣದ ಬತ್ತಿಯನ್ನು ಇರಿಸಿ ಸ್ಟ್ಯಾಂಡ್ನ ಇನ್ನೊಂದು ಬದಿಯಲ್ಲಿ ಬಿಂದು ಓ ಬಳಿ ಕ್ಯಾಲೆಂಡರ್ ಅನ್ನು ಇರಿಸಿ ಇದು ನಮ್ಮ ಪರದೆಯಂತೆ ಕಾರ್ಯನಿರ್ವಹಿಸುತ್ತದೆ ಕ್ಯಾಲೆಂಡರ್ ಪರದೆಯನ್ನು ಓನಿಂದ ಟೂ ಎಫ್ ಒನ್ ಕಡೆಗೆ ಸರಿಸಿ ಪರದೆಯ ಮೇಲೆ ಯಾವುದೇ ಪ್ರತಿಬಿಂಬವೂ ರೂಪುಗೊಂಡಿದೆಯೇ ಮತ್ತು ಯಾವ ಹಂತದಲ್ಲಿ ಪ್ರತಿಬಿಂಬವು ಸ್ಪಷ್ಟವಾಗುತ್ತದೆ ಎಂಬುದನ್ನು ಗಮನಿಸಿ ಎಫ್ ಒನ್ ಮತ್ತು ಟು ಎಫ್ ಒನ್ ಬಿಂದುಗಳ ನಡುವೆ ಕ್ಯಾಲೆಂಡರ್ ಅನ್ನು ಇರಿಸಿದಾಗ ಅದರ ಮೇಲೆ ಒಂದು ಮೇಣದ ಬತ್ತಿಯ ಸ್ಪಷ್ಟವಾದ ಪ್ರತಿಬಿಂಬವು ರೂಪುಗೊಳ್ಳುವುದನ್ನು ನೀವು ನೋಡುತ್ತೀರಿ ರೂಪುಗೊಂಡ ಪ್ರತಿಬಿಂಬವು ತಲೆ ಕೆಳಗಾಗಿದೆ ಮತ್ತು ಮೂಲ ಮೇಣದ ಬತ್ತಿಗಿಂತ ಚಿಕ್ಕದಾಗಿದೆ ಎಂದು ನೀವು ನೋಡುತ್ತೀರಿ ಪ್ರತಿಬಿಂಬವು ಒಂದು ಬಾಹ್ಯ ಪರದೆಯ ಮೇಲೆ ರೂಪುಗೊಂಡಿರುವುದರಿಂದ ಇದು ಸತ್ಯ ಪ್ರತಿಬಿಂಬವಾಗಿದೆ ಈಗ ಮೇಣದ ಬತ್ತಿ ಮತ್ತು ಕ್ಯಾಲೆಂಡರ್ ಅನ್ನು ಬೇರೆ ಬೇರೆ ಸ್ಥಾನದಲ್ಲಿ ಇರಿಸಿ ಯಾವ ರೀತಿ ಪ್ರತಿಬಿಂಬವು ರೂಪುಗೊಳ್ಳುತ್ತದೆ ಎಂದು ನೋಡೋಣ ಈಗ ಮೇಣದ ಬತ್ತಿಯನ್ನು ಟೂ ಎಫ್ ಟೂ ನಲ್ಲಿ ಇರಿಸಿ ಲೆನ್ಸ್ ನ ಇನ್ನೊಂದು ಬದಿಯಲ್ಲಿ ಬಿಂದು ಓ ಬಳಿ ಕ್ಯಾಲೆಂಡರ್ ಅನ್ನು ಇರಿಸಿ ಕ್ಯಾಲೆಂಡರ್ ಪರದೆಯನ್ನು ಓ ನಿಂದ ಟು ಎಫ್ ಒನ್ ಕಡೆಗೆ ಸರಿಸಿ ಪರದೆಯ ಮೇಲೆ ಯಾವುದೇ ಪ್ರತಿಬಿಂಬವು ರೂಪುಗೊಂಡಿದೆಯೇ ಯಾವ ಹಂತದಲ್ಲಿ ಪ್ರತಿಬಿಂಬವು ಸ್ಪಷ್ಟವಾಗುತ್ತದೆ ಎಂಬುದನ್ನು ಗಮನಿಸಿ ಮೇಣದ ಬತ್ತಿಯನ್ನು ಟು ಎಫ್ ಟು ನಲ್ಲಿ ಇರಿಸಿದಾಗ ಮೇಣದ ಬತ್ತಿಯಷ್ಟೇ ಗಾತ್ರದ ತಲೆಗೆಳಗಾದ ಪ್ರತಿಬಿಂಬವು ಟು ಎಫ್ ಒನ್ನಲ್ಲಿ ರೂಪುಗೊಳ್ಳುತ್ತದೆ ಪ್ರತಿಬಿಂಬವು ಒಂದು ಬಾಹ್ಯ ಪರದೆಯ ಮೇಲೆ ರೂಪುಗೊಳ್ಳುವುದರಿಂದ ಇದು ಸತ್ಯ ಪ್ರತಿಬಿಂಬವಾಗಿದೆ ಈಗ ಮೇಣದ ಬತ್ತಿಯನ್ನು ಟೂ ಎಫ್ ಟು ಮತ್ತು ಎಫ್ ಟು ಬಿಂದುಗಳ ನಡುವೆ ಯಾವುದೇ ಹಂತದಲ್ಲಿ ಇರಿಸಿ ಮತ್ತೆ ಬಿಂದು ಓ ಬಳಿ ಕ್ಯಾಲೆಂಡರ್ ಅನ್ನು ಇರಿಸಿ ಮತ್ತು ಪರದೆಯ ಮೇಲೆ ಸ್ಪಷ್ಟವಾದ ಪ್ರತಿಬಿಂಬವು ರೂಪುಗೊಳ್ಳುವವರೆಗೆ ಅದನ್ನು ಟು ಎಫ್ ಟು ಕಡೆಗೆ ಸರಿಸಿ ರೂಪುಗೊಂಡ ಪ್ರತಿಬಿಂಬವು ಯಾವ ಹಂತದಲ್ಲಿ ಸ್ಪಷ್ಟವಾಗುತ್ತದೆ ಎಂಬುದನ್ನು ಗಮನಿಸಿ ಮೇಣದ ಬತ್ತಿಯನ್ನು ಟು ಎಫ್ ಟು ಮತ್ತು ಎಫ್ ಟು ಬಿಂದುಗಳ ನಡುವೆ ಇರಿಸಿದಾಗ ಮೇಣದಬತ್ತಿಯ ನಿಜವಾದ ಗಾತ್ರಕ್ಕಿಂತ ದೊಡ್ಡ ಮತ್ತು ತಲೆ ಕೆಳಗಾದ ಪ್ರತಿಬಿಂಬವು ರೂಪುಗೊಳ್ಳುತ್ತದೆ ಸ್ಪಷ್ಟವಾದ ಪ್ರತಿಬಿಂಬವು ಕ್ಯಾಲೆಂಡರ್ ಪರದೆಯನ್ನು ಟೂ ಎಫ್ ಒನ್ ಬಿಂದುವನ್ನು ಮೀರಿ ಇರಿಸಿದಾಗ ರೂಪುಗೊಳ್ಳುತ್ತದೆ ಪ್ರತಿಬಿಂಬವು ಒಂದು ಬಾಹ್ಯ ಪರದೆಯ ಮೇಲೆ ರೂಪುಗೊಳ್ಳುವುದರಿಂದ ಇದು ಸಹ ಸತ್ಯ ಪ್ರತಿಬಿಂಬವಾಗಿದೆ ಈಗ ಮೇಣದ ಬತ್ತಿಯನ್ನು ಎಫ್ ಟು ಬಿಂದುವಿನಲ್ಲಿ ಇರಿಸಿ ಮತ್ತೆ ಬಿಂದು ಓಬಳಿ ಕ್ಯಾಲೆಂಡರ್ ಅನ್ನು ಇರಿಸಿ ಮತ್ತು ಪರದೆಯ ಮೇಲೆ ಸ್ಪಷ್ಟವಾದ ಪ್ರತಿಬಿಂಬವು ರೂಪುಗೊಳ್ಳುವವರೆಗೆ ಅದನ್ನು ಟೂ ಎಫ್ ಒನ್ ಕಡೆಗೆ ಸರಿಸಿ ಕ್ಯಾಲೆಂಡರ್ ಮೇಲೆ ಯಾವುದೇ ಸ್ಪಷ್ಟ ಪ್ರತಿಬಿಂಬವೂ ರೂಪುಗೊಳ್ಳುವುದಿಲ್ಲ ಎಂದು ನೀವು ಗಮನಿಸಬಹುದು ಇದು ಏಕೆ ಎಂದು ನಾವು ಅನುಗುಣವಾದ ರೇಖಾಚಿತ್ರವನ್ನು ಸೆಳೆಯುವಾಗ ನಾವು ಕಲಿಯುತ್ತೇವೆ ಈಗ ಮೇಣದ ಬತ್ತಿಯನ್ನು ಎಫ್ ಟು ಮತ್ತು ಬಿಂದು ಓ ಅಂದರೆ ಲೆನ್ಸ್ ನಡುವೆ ಇರಿಸಿ ನೀವು ಮಸೂರದ ಒಳಗೆ ನೋಡಿದಾಗ ಮೇಣದ ಬತ್ತಿಯ ವಿಸ್ತರಿಸಿದ ಪ್ರತಿಬಿಂಬವನ್ನು ನೀವು ನೋಡುತ್ತೀರಿ ಪರದೆಯ ಮೇಲೆ ಯಾವುದೇ ಸತ್ಯ ಪ್ರತಿಬಿಂಬವು ರೂಪುಗೊಳ್ಳದ ಕಾರಣ ನೀವು ಮಸೂರದಲ್ಲಿ ನೋಡುವ ಪ್ರತಿಬಿಂಬವನ್ನು ವರ್ಚುಯಲ್ ಇಮೇಜ್ ಅಥವಾ ಮಿಥ್ಯ ಪ್ರತಿಬಿಂಬ ಎಂದು ಕರೆಯಲಾಗುತ್ತದೆ ಈ ಮಿಥ್ಯ ಪ್ರತಿಬಿಂಬವು ಮೇಣದ ಬತ್ತಿಯ ನಿಜವಾದ ಗಾತ್ರಕ್ಕಿಂತ ದೊಡ್ಡದಾಗಿ ಮತ್ತು ನೇರ ಅಥವಾ ನೆಟ್ಟಗೆ ಇರುತ್ತದೆ ಮೇಣದ ಬತ್ತಿಯನ್ನು ಪೀನ ಮಸೂರದಿಂದ ವಿಭಿನ್ನ ದೂರದಲ್ಲಿ ಇರಿಸಿದಾಗ ಯಾವ ರೀತಿಯ ಪ್ರತಿಬಿಂಬಗಳು ರೂಪುಗೊಳ್ಳುತ್ತವೆ ಎಂಬುದನ್ನು ನಾವು ನೋಡಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅನುಗುಣವಾದ ಕಿರಣ ರೇಖಾಚಿತ್ರಗಳ ಚಿತ್ರಗಳ ಮೂಲಕ ಏಕೆ ಎಂದು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ಇದನ್ನು ಪ್ರಯತ್ನಿಸಿ ಮೇಜು ಇಲ್ಲವೇ ನೆಲದ ಮೇಲೆ ಒಂದು ನಾಣ್ಯವನ್ನು ಇಟ್ಟು ಅದನ್ನು ಪೀನ ಮಸೂರದ ಮೂಲಕ ಗಮನಿಸಿ ನಿಮ್ಮ ಕಣ್ಣು ಹಾಗೂ ತಲೆಯನ್ನು ಅಲುಗಾಡಿಸದೆ ಮಸೂರವನ್ನು ಮಾತ್ರ ನಾಣ್ಯದ ಸಮೀಪಕ್ಕೆ ಮತ್ತು ನಿಮ್ಮ ಕಣ್ಣಿನ ಸಮೀಪಕ್ಕೆ ಕೊಂಡೊಯ್ಯಿರಿ ರೂಪುಗೊಂಡ ಬಿಂಬದಲ್ಲಿ ಏನಾದರೂ ವ್ಯತ್ಯಾಸ ಕಂಡೀತೇ ಕಾಣಿಸಿದರೆ ನಾಣ್ಯವು ಮಸೂರದಿಂದ ಎಷ್ಟು ದೂರದಲ್ಲಿದ್ದಾಗ ಈ ವ್ಯತ್ಯಾಸ ಉಂಟಾಯಿತು ಎಂಬುದನ್ನು ಗಮನಿಸಿ ಇದೇ ಪ್ರಯೋಗವನ್ನು ನಿಮ್ಮ ಮಸೂರವನ್ನು ಬಳಸಿ ಪುನರಾವರ್ತಿಸಿ ಮಸೂರವನ್ನು ನಿಮ್ಮ ಮಸೂರದಲ್ಲಿರುವ ತಗ್ಗಿನೊಳಗೆ ಸರಿಹೊಂದಿಸಿ ಇಡಿ ಮೇಲಿನ ಹಂತಗಳನ್ನು ಪುನರಾವರ್ತಿಸಿ ಎರಡು ಮಸೂರಗಳನ್ನು ಒಟ್ಟಾಗಿಟ್ಟು ನೋಡಿದಾಗ ಕಾಣುವ ವಸ್ತುವಿನ ಬಿಂಬದ ಗುಣವನ್ನು ಹೋಲಿಸಿ